ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಂದು ಸುವರ್ಣ ಸೂಪರ್ ಸ್ಟಾರಲ್ಲಿ ಒಂದು 2 ರೌಂಡಿದ್ದು ಎಕ್ಸ್ಪೀರಿಯನ್ಸ್ನ ನಾನು ನಿಮಗೆ ಶೇರ್ ಮಾಡಿದ್ದೆ. ಹಾಗೆ ಈಗ 3rd ಮತ್ತು 4th ರೌಂಡ್ ಅನ್ನು ನಾನು ಶೇರ್ ಮಾಡ್ತೀನಿ ನಿಮಗೆ. 3rd ರೌಂಡಲ್ಲಿ ತುಂಬ ಚೆನ್ನಾಗಿತ್ತು. 3rd ರೌಂಡಲ್ಲಿ ಕಡಿಮೆ ಅಂಕ ತಗೊಂಡವರು ಎಲಿಮಿನೇಟ್ ಆಗ್ತಾರೆ, ಅಂದರೆ ಗೇಮಲ್ಲಿ ಕಡಿಮೆ ಅಂಕ ತಗೊಂಡವರು 3rd ರೌಂಡಲ್ಲಿ ಒಬ್ಬರು ಎಲಿಮಿನೇಟ್ ಆಗ್ತಾರೆ, ಅದು ರೂಲ್ಸ್. 3 ಜನ ಇರ್ತಾರಲ್ವಾ ಅದರಲ್ಲಿ. ಹಾಗೆ ಇದು 3rd ರೌಂಡಲ್ಲಿ ನಮಗೆ ನಮ್ಮ ಎಪಿಸೋಡಿಗೆ ಏನು ಗೇಮ್ ಇತ್ತು ಅಂದರೆ, ನಾವು ಹೀಗೆ ಹಿಂದ್ಗಡೆ ನಮ್ಮ ಮನೆಯಿಂದ ಯಾರಾದರೂ ಬಂದಿದ್ರೆ ಅವ್ರು ನಿಲ್ತಾರೆ, ನನ್ನ ಜೊತೆ ನನ್ನ ಹಸ್ಬೆಂಡೇ ಆಟ ಆಡಿದರು. ಏನು ಮಾಡಬೇಕು ಅಂದರೆ ಬಾಲ್ಸ್ ಇಟ್ಟಿರ್ತಾರೆ, ನಾನು ಹೀಗೆ ಹೀಗೆ ನಿಂತು ಬಾಲ್ನ ಈ ಥರ ಹಿಂದಕ್ಕೆ ಬಿಸಾಡಬೇಕು. ಹಿಂದಕ್ಕೆ ಬಾಲ್ ಹೋದಾಗ ಹಿಂದ್ಗಡೆ ಅವ್ರ ಹತ್ರ 2 ಕೈಯಲ್ಲಿನೂ ಇದು ಬಲೆ ಥರ ಇರೋ ಒಂದು ಬ್ಯಾಟ್ ಕೊಟ್ಟಿರ್ತಾರೆ, ಅದರಲ್ಲಿ ಪಿಕ್ ಮಾಡಬೇಕು. ಒಂದು ಬಲೆಯಲ್ಲಿ ಒಂದೇ ಬಾಲು, ಇನ್ನೊಂದು ಬಲೆಯಲ್ಲಿ ಇನ್ನೊಂದು ಬಾಲು. ಸೊ ಟೋಟಲ್ ಎಷ್ಟು ಬಾಲ್ ನಾವು ಇದು ಮಾಡ್ತೀವಿ ಅನ್ನೋದ್ರ ಮೇಲೆ ಅದು ಹೋಗುತ್ತೆ, ಎಷ್ಟು ಕ್ಯಾಚ್ ಮಾಡ್ತೀವಿ ಅಂತ. ಸೊ ನಾವು 22 ಬಾಲ್ನ ನಾವು ಹಿಡ್ಕೊಂಡಿದ್ವಿ ಆ್ಯಕ್ಚುಲಿ, ಅಂದರೆ ಹಸ್ಬೆಂಡ್ ಕ್ಯಾಚ್ ಮಾಡಿದ್ರು ನಾನು ಹಾಕ್ದಂಗೆ. ಸೊ 22 ಬಾಲ್ನ ಹಾಕ್ಕೊಂಡಿದ್ವಿ. ಇನ್ನು ಮಿಕ್ಕಿದವರು ಒಬ್ಬರು 12, ಒಬ್ಬರು 16 ಹಾಗೆ ಮಾಡಿದರು. ಹಾಗಾಗಿ ನಾವು 3ನೇ ಸುತ್ತಿನ ವಿನ್ನರ್ ಆದ್ವಿ. ಸೊ 3ನೇ ಸುತ್ತಲ್ಲಿ ವಿನ್ ಆದವರಿಗೆ ವಾಷಿಂಗ್ ಮಿಷನ್ ಪ್ರೈಸ್ ಅಂತ ಮೊದಲೇ ಅನೌನ್ಸ್ ಮಾಡಿದರು. ಸೊ ಹಾಗಾಗಿ ಅದೇ ರಿಹರ್ಸಲಲ್ಲಿ ನಾವು ಒಂದೇ ಒಂದು ಬಾಲ್ ಹಿಡ್ದಿರಲಿಲ್ಲ, ಅದೆಲ್ಲ ಆ ಟೈಮಿಗೆ ನಾವು ಹೇಗೆ ಆಡ್ತೀವಿ ಅನ್ನೋದು. ರಿಹರ್ಸಲ್ ಮಾಡಿಸ್ತಾರೆ ಒಂದು ಸ್ವಲ್ಪ ಅಷ್ಟೇ, ಜಾಸ್ತಿ ಅಲ್ಲ, ಒಂದು ಸಲ ಮಾಡಿಸ್ತಾರೆ ನಮ್ಗೆ ಏನೇನು ಅಂತ ಎಕ್ಸ್ಪ್ಲೇನ್ ಮಾಡಿ, ಗೇಮ್ ಏನು ಅಂತ ಎಕ್ಸ್ಪ್ಲೇನ್ ಮಾಡಿ ನಮ್ಮ ಹತ್ರ ಒಂದು ಸಲ ಒಂದು ಇದಕ್ಕೆ ನಾವು ಆಟ ಆಡೋಕ್ಕೆ ಹೇಳ್ತಾರೆ. ಬಟ್ ನಾವು ರಿಹರ್ಸಲಲ್ಲಿ ಆ ಗೇಮ್ನ ಚೆನ್ನಾಗಿ ಆಡೇ ಇರಲಿಲ್ಲ. ನಾನು ಆ್ಯಕ್ಚುಲಿ 2nd ರೌಂಡಲ್ಲಿ ಇತ್ತಲ್ಲ ಅದು ಪಿರಮಿಡ್ ಕಟ್ಟೋದು, ಅದು ನಾನು ಆ್ಯಕ್ಚುಲಿ ಫಸ್ಟ್ ಮಾಡ್ತಾ ಇದ್ದೆ, ಚೆನ್ನಾಗಿ ಮಾಡ್ತಾ ಇದ್ದೆ ರಿಹರ್ಸಲಲ್ಲಿ. ಬಟ್ ರಿಯಲಲ್ಲಿ ನಂಗೆ ಅಲ್ಲಿ ಮಾಡೋಕ್ಕಾಗಲಿಲ್ಲ. ಅದು ಹೇಗೆ ಅಂತ ಹೇಳೋಕ್ಕಾಗಲ್ಲ, ಅಂದರೆ ಡಿಪೆಂಡ್ಸ್, ಅದು ಅಲ್ಲಿ ಟೈಮ್ ಇರುತ್ತೆ 80 ಸೆಕೆಂಡ್ಸ್ 90 ಸೆಕೆಂಡ್ಸ್ ಹೀಗಿರುತ್ತೆ, 1 ಮಿನಿಟ್ ಆ ಥರ. ಸೊ ಆ ಟೈಮಲ್ಲಿ ನಮಗೆ ಎಷ್ಟು ಆಗತ್ತೆ ಅನ್ನೋದ್ರ ಮೇಲೆ ಅದು ಹೋಗುತ್ತೆ. ಆಯಿತಾ? ಸೊ ಹಾಗೆ 3rd ರೌಂಡಿತ್ತು. ನಮಗೆ ವಾಷಿಂಗ್ ಮಿಷನ್ ಸಿಕ್ತು ನನಗೂ ಹಸ್ಬೆಂಡ್ಗೂ, ಚೆನ್ನಾಗಿ ಆಡಿದ್ದೀವಿ ಅಂತ ಹೇಳಿಬಿಟ್ಟು. ಫಸ್ಟ್ಗೆ ಅಲ್ಲೂ ಅಷ್ಟೇ, ರಿಯಲಲ್ಲಿ ನಾನು ಸ್ಲೋ ಆಗಿ ಬಾಲ್ ಹಾಕ್ತಾ ಇದ್ದೆ. ಅವ್ರು ಮ್ಯಾಮ್ ಹೇಳ್ತಾ ಇದ್ರು, ಶಾಲಿನಿ ಮ್ಯಾಮ್, ಬೇಗ ಬೇಗ ಹಾಕಿ ರಮ್ಯ ಅಂತ. ಸೊ ಅಲ್ಲ, ಮತ್ತು ಲಾಸ್ಟ್ಗೆ ನಾನು ಫಸ್ಟ್ ಹಾಕಿದೆ. ಸೊ ಮತ್ತು ಹಸ್ಬೆಂಡ್ ಚೆನ್ನಾಗಿ ಕ್ಯಾಚ್ ಹಿಡಿದ್ರು. ಕ್ಯಾಚ್ ಹಿಡಿಯೋರದ್ದು ಇರುತ್ತಲ್ವ ಮೇಯ್ನಾಗಿ, ಅಲ್ಲಿ ಕ್ಯಾಚ್ ಹಿಡಿಯೋದು. ನಾವು ಹಾಕಿದ್ದು ಎಲ್ಲೆಲ್ಲೋ ಹೋಗಿರುತ್ತೆ, ಅಂದರೆ ನಾವು ತಿರುಗಿ ನೋಡೋಂಗಿಲ್ಲ, ಇದೇ ಥರ ಹೀಗೆ ಹಿಂದಕ್ಕೆ ಬಿಸಾಡಬೇಕು ಬಾಲ್ನ. ಫ್ರಂಟಲ್ಲಿ ಬಾಲ್ ಇರುತ್ತೆ ಹಿಂದಕ್ಕೆ, ಅದು ನಮ್ಗೆ ಕಾಣಿಸಲ್ಲ ಅಲ್ವಾ. ಸೊ ನಮ್ಮ ಎಲ್ಲೆಲ್ಲೋ ಹೋಗಿರುತ್ತೆ, ಅದನ್ನ ಗೆರೆ ದಾಟಿ ಬರೋಂಗಿಲ್ಲ, ಅವರು ಒಂದು ಲೈನ್ಸ್ ಹಾಕಿರ್ತಾರೆ ಅದು ದಾಟಿ ಬರೋಂಗಿಲ್ಲ. ಸೊ ಅದು ಎಲ್ಲೆಲ್ಲೋ ಹೋಗಿರುತ್ತೆ ಬಾಲ್ನ, ಅದನ್ನು ಹೋಗಿಬಿಟ್ಟು ಇದು ಕ್ಯಾಚ್ ಮಾಡಿ ಹಿಡ್ಕೊಳ್ಳೋದು ಇದು ಕಷ್ಟ ಆಗುತ್ತೆ. ಬಟ್ 22 ಬಾಲ್ಸ್ನ ಹಸ್ಬೆಂಡ್ ಕ್ಯಾಚ್ ಮಾಡಿದರು ನಾನು ಹಾಕ್ದಂಗೆ. ಅವ್ರು ಕ್ಯಾಚ್ ಮಾಡಿದರು, ಹಾಗೆ ಆ ರೌಂಡ್ ಇದ್ದು ಆ ಸುತ್ತಿನ ವಿಜೇತರಾಗಿದ್ವಿ ನಾವು. ಸೊ ವಾಷಿಂಗ್ ಮಿಷನ್ ಸಿಕ್ತು, ತುಂಬ ಖುಷಿನೂ ಅನ್ನಿಸ್ತು. ಹಾಗೆ ಅದೊಂದು ಇದು ನಮ್ಮ 3rd ರೌಂಡ್ ಏನಂತಾರೆ 3rd ರೌಂಡ್ ಇದ್ದು ಎಕ್ಸ್ಪ್ಲನೇಷನ್, ಅಂದರೆ ಅನುಭವ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ಹೀಗಿತ್ತು ನಮ್ಮ 3rd ರೌಂಡ್. ಹಾಗೆ ಇನ್ನು 4th ರೌಂಡ್ ಬಗ್ಗೆ ಹೇಳ್ತೀನಿ. ಅದರ ಮೊದಲು 3rd ರೌಂಡಿದ್ದು ಒಂದಷ್ಟು ವೀಡಿಯೋ ಕ್ಲಿಪ್ಸ್ನ ನಾನು ಆಟ ಆಡಿರೋದನ್ನು ನಿಮ್ಗೆ ಹಾಕ್ತೀನಿ ನೋಡಿ. ತುಂಬ ಅಂದರೆ ಅದು ನಮಗೆ ಹಾಕೋದಕ್ಕೆ, ಅಂದರೆ ವೀಡಿಯೋಸ್ ಹಾಗೆ ಹಾಕೋದಕ್ಕೆ ಆಗಲ್ಲ, ಅಲ್ಲಿ ಮಾಡೋದಕ್ಕೂ ಆಗಲ್ಲ. ವೀಡಿಯೋಸ್ ನಂಗೆ ಎಷ್ಟಾಗುತ್ತೋ ಅಷ್ಟು ಮಾಡಿ ಹಾಕಿದ್ದೀನಿ, ಅಲ್ಲಿ ವೀಡಿಯೋಸ್ ಮಾಡೋಂಗಿಲ್ಲ ನಮಗೆ, ಎಲ್ಲೋ ಇಲ್ಲ. ಸೊ ಇದು ನನಗೆ 3rd ರೌಂಡಲ್ಲಿ ಸಿಕ್ಕಿರೋ ವಾಷಿಂಗ್ ಮಿಷನ್. ಇದು ಟಾಪ್ ಲೋಡ್ ವಾಷಿಂಗ್ ಮಿಷನ್, ಬಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ತುಂಬ ಜನ ನನಗೆ ಆವಾಗ ಮೆಸೇಜ್ ಮಾಡಿ ಕೇಳಿದರು ನಿಮ್ಗೆ ಇದು ಕೊಡ್ತಾರಾ ಗಿಫ್ಟ್ಸ್ ಎಲ್ಲ ಅಂತ. ಖಂಡಿತವಾಗ್ಲೂ ನಾವು ವಿನ್ ಆಗಿರೋ ಗಿಫ್ಟ್ಸ್ ಎಲ್ಲ ನಮಗೆ ಸಿಗುತ್ತೆ. ಇದು ನಾನು ನಮ್ಮ ಮನೆಯಲ್ಲೇ ವೀಡಿಯೋ ಮಾಡಿರೋದು, ಅಲ್ಲಿ ಮಾಡಿರೋದಲ್ಲ. ನಮ್ಗೆ ಅಲ್ಲಿ ಓಪನ್ ಎಲ್ಲ ಮಾಡಿಲ್ಲ, ನಾವು ಜಸ್ಟ್ ಅವ್ರು ಕೊಟ್ಟಿರೋ ಗಿಫ್ಟನ್ನ ನಾವು ತೊಗೊಂಡು ಬಂದ್ವಿ. ಹಾಗಾಗಿ ಇದು ನಮ್ಮ ಮನೆಯಲ್ಲೇ ವೀಡಿಯೋ ಮಾಡ್ಕೊಂಡಿದ್ದು. ಸೊ ನೋಡಿ ಎಷ್ಟು ಚೆನ್ನಾಗಿದೆ, ಎಲ್ಲನೂ ಇದೆ ಇದರಲ್ಲಿ. ಟಾಪ್ ಲೋಡ್ ಮಾತ್ರ, ಟಾಪ್ ಲೋಡ್ ವೀಡಿಯೋ ಇದು ವಾಷಿಂಗ್ ಮಿಷನ್ನು ಚೆನ್ನಾಗಿದೆ. ಒಳ್ಳೆ ಅಂದರೆ ನಮ್ಮಲ್ಲಿ ಆಲ್ರೆಡಿ ಒಂದಿತ್ತು, ಇದೊಂದು ವಾಷಿಂಗ್ ಮಿಷನೇ ಬಂತು ನಮಗೆ ಮತ್ತೊಂದು. ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಚೆನ್ನಾಗಿ ನಮಗೆ ಹೆಲ್ಪ್ ಮಾಡ್ತಾರೆ ಅಲ್ಲಿ, ಎಲ್ಲರೂ ಗೈಡ್ ಮಾಡ್ತಾರೆ. ನೆಕ್ಸ್ಟ್ ವೀಡಿಯೋನ ಮಿಸ್ ಮಾಡಿದೆ ನೋಡಿ. ಈಗ 3rd ರೌಂಡ್ ಇದೆಲ್ಲ ನೀವು ವೀಡಿಯೋಸ್ ನೋಡ್ಕೊಂಡು ಬಂದ್ರಿ ಅಲ್ಲ, ಈಗ 4th ರೌಂಡ್. 4th ರೌಂಡಲ್ಲಿ ಈಗ 3rd ರೌಂಡಲ್ಲಿ ಒಬ್ಬರು ಎಲಿಮಿನೇಟ್ ಆಗಿದ್ರು ನಮ್ಮಲ್ಲಿ. ಸೊ ಇಬ್ಬರೇ ಇದ್ವಿ 4th ರೌಂಡಿಗೆ, ಮಾರ್ಕೆಟ್ ಲೂಟಿ ಅಂತ.
ಥರ್ಡ್ ರೌಂಡಲ್ಲಿ ಕಡಿಮೆ ಅಂಕ ತೊಗೊಂಡವ್ರು ಗೇಮಲ್ಲಿ ಒಬ್ಬರು ಎಲಿಮಿನೇಟ್ ಆಗ್ತಾರೆ, ಸೊ ಇಬ್ಬರು ಉಳ್ಕೊತೀವಿ. ಸೊ ಫೋರ್ತ್ ರೌಂಡಲ್ಲಿ ಮಾರ್ಕೆಟ್ ಲೂಟಿ ಅಂತ, ಆದರೆ ಒಳಗಡೆ ಬಾಗಿದ ಬಾಗಿಲು ಓಪನ್ ಮಾಡ್ತಾರೆ. ಓಪನ್ ಮಾಡೋದಂದರೆ ಅದು ಹೀಗೆ ಮೇಲ್ಗಡೆ ಹೋಗ್ತಾ ಇರುತ್ತೆ, ಅದು ಹಾಗೆ ನಿಧಾನಕ್ಕೆ ಕೆಳಗಡೆ ಬರ್ತಾ ಇರುತ್ತೆ, 90 seconds ಏನೋ ಇರುತ್ತೆ. ಸೊ ನಾವೇನು ಮಾಡಬೇಕು ಅಂದರೆ ಅದು ಕೆಳಗಡೆ ಇರುತ್ತೆ ಡೋರನ್ನು, ಹಿಂಗೆ ಕೆಳಗಡೆಯಿಂದ ಓಡಿ ಹೋಗಿ ಅಲ್ಲಿ ಒಂದಷ್ಟು ರ್ಯಾಕಲ್ಲಿ ಗ್ರೋಸರೀಸ್ ಇಟ್ಟಿರ್ತಾರೆ, ಬೇಳೆಗಳು ಅಕ್ಕಿ ಅದು ಇದು ಏನೇನೆಲ್ಲ ಗ್ರೋಸರೀಸ್ ಇಟ್ಟಿರ್ತಾರೆ. ಒಂದಷ್ಟು ರ್ಯಾಕಿಂದ ತೆಗಿಯೋ ಥರ ಇರೋಲ್ಲ ನಮಗೆ, ಅದು ಹೇಳಿರ್ತಾರೆ ಅವ್ರು ಯಾವ ರ್ಯಾಕಿಂದ ಮುಟ್ಟಬಾರ್ದು ಅಂತ. ಆ ರ್ಯಾಕಿಂದ ಮುಟ್ಟಂಗಿಲ್ಲ. ಆ್ಯಂಡ್ ನಾವು ತಂದು ನಮ್ಮ ಗಾಡಿಗೆ, ನಮಗೆ ಅಂತ ಅಸೈನ್ ಮಾಡಿರೋ ಗಾಡಿಯಲ್ಲಿ ನಾವು ಹಾಕಬೇಕು, ಹಾಗೆ ಮಾಡ್ಕೋಬೇಕು. ಹಾಗೆ ನಮಗೆ ಹಾಗೆ ಇತ್ತು. ನಾನು ಮತ್ತು ಇನ್ನೊಬ್ಬರು ನನ್ನ ಜೊತೆ ಅಶ್ವಿನಿ ಅಂತ ಇದ್ದರು, ನಾವಿಬ್ಬರು ಫೈನಲ್ ರೌಂಡಲ್ಲಿ ಆಡಿದ್ದು. ಸೊ ಫೈನಲ್ ರೌಂಡಲ್ಲಿ ಆಡಿ ಅದು ಓಡ್ಕೊಂಬರೋಕ್ಕೆ ಸುಸ್ತಾಗುತ್ತೆ, ಅದು ಅಷ್ಟು 90 seconds ಲೈಕ್ ಅಂದರೆ ಓಡ್ಕೊಂಡು ಹೋಗಬೇಕು ಬರಬೇಕು, ಓಡ್ಕೊಂಡು ಹೋಗಬೇಕು ಗ್ರೋಸರೀಸ್ ತೊಗೊಂಡ್ಬೇಕು, ಕೈಯಲ್ಲಿ ಎಷ್ಟಿಷ್ಟು ಆಗುತ್ತೆ ಅಷ್ಟು ತೊಗೊಂಡ್ಬರ್ಬೇಕು. ಜಾಸ್ತಿ ತೊಗೊಂಬರ್ಬೇಕು ಅಂತ ಆಬ್ವಿಯಸ್ಲಿ ಎಲ್ಲರಿಗೂ ಇರುತ್ತಲ್ವಾ. ಸೊ ಓಡ್ಕೊಂಬರೋದು ಸುಸ್ತಾಗಿರುತ್ತೆ, ಫುಲ್ ಏದುಸಿರು ಬಿಟ್ಕೊಂಡಿರ್ತೀವಿ ನಾವು, ಅಷ್ಟು ಸುಸ್ತಾಗಿರುತ್ತೆ. ತೊಗೊಂಬಂದ್ವಿ, ನಾನು 35 items ತಂದಿದ್ದೆ, ಅವರು 34 ತಂದಿದ್ದರು. ಸೊ ಹಾಗಾಗಿ ನಾನೇ ಲಾಸ್ಟ್ ಸುತ್ತಲ್ಲೂ ವಿನ್ ಆಗಿದ್ದೆ. ಹಾಗೆ ಲಾಸ್ಟ್ ಸುತ್ತಲ್ಲಿ ವಿನ್ ಆಗಿ ಆ ಎಪಿಸೋಡ್ ಇದ್ದು ಸೂಪರ್ ಸ್ಟಾರ್ ಅನ್ನೋ ಅಂತಹ ಟೈಟಲ್ ವಿನ್ನರ್ ನಾನಾಗಿದ್ದೆ. ಸೊ ಸುವರ್ಣ ಸೂಪರ್ ಸ್ಟಾರ್ ಅನ್ನೋ ಟೈಟಲ್ ವಿನ್ನರ್ ನನಗೆ ಸಿಕ್ತು ಆ ವಿನ್ ಸುತ್ತಲ್ಲೂ ವಿನ್ ಆಗಿ. ಸೊ ನನಗೆ ತುಂಬ ನಂಗೆ ಅಲ್ಲಿಗೆ ಹೋಗಬೇಕು ಅನ್ನೋದೊಂದು ಡ್ರೀಮ್ ಇತ್ತು. ಅಂದರೆ ಎಲ್ಲರೂ ಹಾಗೆ ಕೆಲವೊಂದು ವೀಡಿಯೋಸ್ನ ಕನ್ಸಿಡರ್ ಮಾಡ್ತಾರೆ, ಅವರು ಕೆಲವೊಂದು ವೀಡಿಯೋಸ್ನ ಕನ್ಸಿಡರ್ ಮಾಡಲ್ಲ. ಅದು ಗೊತ್ತಿಲ್ಲ ನಮ್ಮ ಟ್ಯಾಲೆಂಟ್ ಅದು ಇದು ಎಲ್ಲನೂ ನೋಡಿಕೊಂಡು ಡೀಟೇಲ್ಸ್ ಎಲ್ಲ ಹೇಳಿದ್ಮೇಲೆ ಒಂದಷ್ಟು ನೋಡ್ಕೊಂಡು ಸೆಲೆಕ್ಟ್ ಮಾಡ್ತಾರೆ. ಸೊ ಆದಷ್ಟು ಅಂದರೆ ತುಂಬ ಚೆನ್ನಾಗೇ ಇದು ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದೆ ನಾನು. ಸೊ ಹಾಗಾಗಿ ಅವಕಾಶ ಸಿಕ್ತು, ಹಾಗೆ ವಿನ್ ಕೂಡ ಆಯಿತು. ನಾನು ಪಾರ್ಟಿಸಿಪೇಟ್ ಮಾಡೋಣ ಅಂತ ಹೋಗಿದ್ದೆ. ವಿನ್ ಒಂದು ವೇಳೆ ಬೇರೆ ಯಾರಾದರೂ ವಿನ್ ಆಗ್ತಿದ್ರು ನಂಗೆ ಅಷ್ಟು ಅಂದರೆ ಬೇಜಾರು ಅಂತ ಆಗ್ತಿರಲಿಲ್ಲ, ಯಾಕಂದರೆ ಅವಕಾಶ ಸಿಗೋದೇ ಅಷ್ಟು ದೊಡ್ಡ ಸ್ಟೇಜಲ್ಲಿ ತುಂಬ ದೊಡ್ಡ ಏನಂತಾರೆ ಹೇಳಿ ಕಷ್ಟ ಅದು ಅಲ್ವಾ, ಅವಕಾಶ ಸಿಗೋದೇ ಕಷ್ಟ ಅಂಥದ್ರಲ್ಲಿ. ಹಾಗೆ ಸೊ ಅವಕಾಶ ಸಿಕ್ತು, ವಿನ್ ಬೇರೆ ಆದೆ, ಸುವರ್ಣ ಸೂಪರ್ ಸ್ಟಾರ್ ಅನ್ನೋಂಥ ಟೈಟಲ್ ವಿನ್ನರ್ ಆದೆ ಅನ್ನೋದಕ್ಕೆ ತುಂಬ ಖುಷಿ ಇದೆ ನನಗೆ. ಸೊ ಅಲ್ಲಿ ಗಿರೀಶ್ ಅಂತ ಇರ್ತಾರೆ ಅವರು ಸರ್, ಅಲ್ಲಿ ಸೆಟ್ಟಲ್ಲಿ ನಮಗೆಲ್ಲ ಕಾಲ್ ಮಾಡಿ ಇದು ಅಲ್ಲಿ ಹೋದ್ಮೇಲೇ ಅಷ್ಟೇ ನಮಗೆಲ್ಲ ಡೈರೆಕ್ಷನ್ಸ್ ಕೊಡ್ತಾರೆ. ಹಾಗೆ ಅಲ್ಲಿ ತುಂಬ ಜನ ಇರ್ತಾರೆ ನಮಗೆ ಡೈರೆಕ್ಷನ್ಸ್ ಕೊಡೋದಕ್ಕೆ, ಮೇಕಪ್ ಎಲ್ಲ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೆ, ನೀವು ನೋಡಿದ್ದೀರಾ. ಸೊ ಈ 4th round ನಿಮಗೆ ಏನಂತಾರೆ ಸ್ವಲ್ಪ ಒಂದಷ್ಟು ಗ್ರೋಸರಿ ಕಲೆಕ್ಷನ್ಸ್ ಅದರದ್ದೆಲ್ಲ ನಾನು ವೀಡಿಯೋಸ್ ಹಾಕಿದ್ದೀನಿ. ಸೊ ಈ ವಿಡಿಯೋ ನೀವು ನೋಡಿ ಆ 4th round ಹೇಗೇಗಿತ್ತು ಅಂತ. ಫೈನಲಿ ಕೌಂಟ್ ಮಾಡಿ ನನ್ನನ್ನು ವಿನ್ನರ್ ಅಂತ ಅನೌನ್ಸ್ ಮಾಡ್ತಾರೆ, ನನಗೆ ತುಂಬ ಖುಷಿಯಾಗತ್ತೆ ಈ ಪಾರ್ಟಿಸಿಪೇಟ್ ಮಾಡಿರೋದಕ್ಕೆ. ಆ್ಯಂಡ್ ನಾವೇನು ಗ್ರೋಸರೀಸ್ ಕಲೆಕ್ಟ್ ಮಾಡ್ತೀವಲ್ಲ ಅದು ನಮಗೇ ಕೊಡ್ತಾರೆ ನೋಡಿ. ಇಷ್ಟೊಂದು ಸಿಕ್ಕಿದೆ, ತುಂಬ ಹಸಿರು ಬೇಳೆ ಇದು, ನಾವಂದರೆ ನೋಡ್ಕೊಂಡು ತರೋದಲ್ಲ ಅಲ್ಲಿ, ಅಂತೂ ನಾವು ಬೆಲ್ಲದ ಹುಡಿ ಏನೇನೋ ತಗೋ, ಕಸ್ಟರ್ಡ್ ಪೌಡ್ರ್ ಏನೇನೋ ತೊಗೊಂಬಂದಿನಿ, ನೋಡ್ಕೊಂಡು ಯಾವುದ್ಯಾವುದನ್ನು ತೊಗೊಂಬರೋದಲ್ಲ, ಒಟ್ಟು ವಿನ್ ಆಗಬೇಕು ಜಾಸ್ತಿ ನಾವು ತರಬೇಕು ಅಂತ ತೊಗೊಬಂದಿರ್ತೀವಿ. ಎಲ್ಲರೂ ಅಷ್ಟೇ ಎಫರ್ಟ್ ಹಾಕಿರ್ತಾರೆ ಎಲ್ಲ ಪಾರ್ಟಿಸಿಪೆಂಟ್ಸ್ ಕೂಡ. ಸೊ ನನಗೆ ಸಿಕ್ಕಿರೋ ಗಿಫ್ಟ್ಸು ಸರ್ಟಿಫಿಕೇಟ್ಸು ಅದೆಲ್ಲ ನನಗೆ ಇಲ್ಲಿ ಫೋಟೋಸ್ ಹಾಕಿದ್ದೀನಿ, ವಾಷಿಂಗ್ ಮಿಷಿನು ಹಾಗೆ ಟವರ್ ಫ್ಯಾನು ಎಲ್ಲನೂ ಫೋಟೋಸ್ನ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೆ. ಸೊ ಇದು ನನಗೆ ಈ ಗ್ರೋಸರೀಸ್ ನನಗೆ 4th round ವಿನ್ ಆಗಿ ಅದು ನಮ್ಗೆ ನಾವೇ ತೊಗೊಂಡೋಗೋದಕ್ಕೆ. ಸೊ ಅದು ಹಾಗೆ ನಾನಿಲ್ಲಿ ಇಟ್ಟಿದ್ದೀನಿ ಸರ್ಟಿಫಿಕೇಟ್ಸ್ ನೋಡಿ ಫೋಟೋಗೆ ಅಂತ ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ವಿತ್ ವಾಷಿಂಗ್ ಮಿಷನ್ ಆ್ಯಂಡ್ ಟವರ್ ಫ್ಯಾನ್ ವಿತ್ ಸರ್ಟಿಫಿಕೇಟ್ ಕ್ರೌನ್ ಎಲ್ಲದ್ರ ಬ್ಯಾಡ್ಜ್ ಜೊತೆಗೆ ನಾನು ನಿಮಗೆ ಫೋಟೋಸ್ನ ಶೇರ್ ಮಾಡಿದ್ದೀನಿ. ಇದು ನನ್ನ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು, ನೀವು ಟ್ರೈ ಮಾಡಿ, ನಾನು ಹೇಳ್ತೀನಿ ಯಾವ ಥರ. ಅವನು ಹಾಕಾದ್ಮೇಲೆ ಸರ್ಟಿಫಿಕೇಟ್ಸ್ ಎಲ್ಲರಿಗೂ ಕೊಡ್ತಾರೆ, ಸೊ ನಮ್ಮ ಒಪಿನಿಯನ್ಸ್ ನಾವು ಮಾತಾಡ್ಬೋದು ಅಲ್ಲಿ. ಸೊ ನನ್ನ ಸುವರ್ಣ ಸೂಪರ್ ಸ್ಟಾರ್ ಜರ್ನಿನ ನೋಡಿದ್ರಲ್ಲ, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಹೋಗ್ಬೋದು ಸುವರ್ಣ ಸೂಪರ್ ಸ್ಟಾರಿಗೆ, ಯಾವ ಥರ ಹೋಗ್ಬೋದು ಅನ್ನೋದಕ್ಕೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವ ಥರ ವಿಡಿಯೋ ಮಾಡೋದು, ಎಲ್ಲಿ ನಾವು ಯಾವ ಲಿಂಕಲ್ಲಿ ಮಾಡಿಕೊಂಡು ಅಪ್ಲೋಡ್ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ನಾನು, ಖಂಡಿತವಾಗ್ಲೂ ಹೇಳ್ತೀನಿ ಯಾವ ಥರ ಮಾಡೋದು ಅಂತ. ಸೊ ನೀವು ಪಾರ್ಟಿಸಿಪೇಟ್ ಮಾಡಿ, ಹಾಗಾಗಿ ನಾನು ನಿಮಗೊಂದಷ್ಟು ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಸೀ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.